ಲೆಕ್ಕ ಏಳನೇ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀದಲ್ಲಿಯ ಏಳನೇ ಲೆಕ್ಕ ಏಳನೇ ಲೆಕ್ಕ ಒಂದು ಚೌಕ ಮತ್ತು ನಾಲ್ಕು ತ್ರೀ ವೃತ್ತಗಳಿಗೆ ಸಂಬಂಧಿಸಿದ್ದಾಗಿದೆ ಆ ಲೆಕ್ಕವನ್ನು ನಾನಿಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಚಿತ್ರ ಒಂದರಲ್ಲಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಚೌಕದ ಬಾವಿನ ಉದ್ದ ಬಾವಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಪ್ರತಿ ವೃತ್ತವು ಉಳಿದ ಮೂರು ವೃತ್ತಗಳಲ್ಲಿ ಎರಡನ್ನು ಬಾಹ್ಯವಾಗಿ ಸ್ಪರ್ಶಿಸುತ್ತದೆ ಅಂದ್ರೆ ಉದಾಹರಣೆ ಇಲ್ಲಿ ಈ ವೃತ್ತ ಈ ವೃತ್ತ ಮತ್ತು ಈ ವೃತ್ತಗಳನ್ನು ಆ ಸ್ಪರ್ಶಿಸುತ್ತದೆ ಹಾಗೂ ಎ ಬಿ ಸಿ ಡಿಗಳು ಕೇಂದ್ರವಾಗಿರುವ ನಾಲ್ಕು ವೃತ್ತಗಳನ್ನು ಎಳೆದಿದೆ ಬಣ್ಣ ಬೆಳೆದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಸಮಸ್ಯೆ ಇಲ್ಲಿ ವೃತ್ತ ಒಂದರಲ್ಲಿ ತೋರಿಸಿದಂತೆ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ಗಳು ಎ ಬಿ ಸಿ ಡಿ ಮತ್ತು ಕೇಂದ್ರವುಳ್ಳ ವೃತ್ತಗಳಾಗಿರಲಿ ಇಲ್ಲಿ ಎ ಬಿ ಸಿ ಡಿ ಚೌಕವಾಗಿದ್ದರೆ ಆಗಿದ್ದು ಅದರ ಬಾವು ಎಷ್ಟದ ಹದಿನಾಲ್ಕು ಸೆಂಟಿಮೀಟರ್ ಇದೊಂದು ಕೊಟ್ಟಂಥ ಸಂಗತಿ ಈಗ ವೃತ್ತ ಸೀವನವು ವೃತ್ತ ಸಿ ಟು ಮತ್ತು ಸಿಪೋರ್ ಗಳನ್ನ ಪಿ ಮತ್ತು ಎಸ್ ಬಿಂದುಗಳಲ್ಲಿ ಸ್ಪರ್ಶಿಸುತ್ತದೆ ವೃತ್ತ ಸೀವನದ ತ್ರಿಜ್ಯ ಎಷ್ಟ ಅಂದ್ರೆ ಎ ಪಿ ಆಗುತ್ತ ಅದು ಒನ್ ಬೈ ಟೂ ಆ ಒನ್ ಬೈ ಟು ಎ ಬಿ ಅದು ಫೋರ್ಟೀನ್ ಬೈ ಟೂ ಅಂದ್ರೆ ಸೆವೆನ್ ಸೆಂಟಿಮೀಟರ್ ಆಗುತ್ತಾ ಈಗ ಆ ಚೌಕದ ಪ್ರತಿಯೊಂದು ಕೋನವು ತೊಂಬತ್ತು ಅಂಶವಾಗಿರುವುದರಿಂದ ಚೌಕದ ಒಳಗಿರುವ ವೃತ್ತಗಳ ಭಾಗಗಳು ವೃತ್ತ ಚತುರ್ಥಕಗಳಾಗುತ್ತವೆ ಅಂದರೆ ಈ ಭಾಗ ಯಾವ ಭಾಗ ಈ ಭಾಗ ಇವು ವೃತ್ತ ಚತುರ್ಥಕಗಳಾಗುತ್ತವೆ ಆದ್ದರಿಂದ ನಾಲ್ಕು ವೃತ್ತ ಚತುರ್ಥಗಳ ಒಟ್ಟು ವಿಸ್ತೀರ್ಣ ಫೋರ್ ಇಂಟು ವೃತ್ತ ಚತುರ್ಥ ವಿಸ್ತೀರ್ಣ ಒನ್ ಬೈ ಫೋರ್ ಇಂಟು ಫೈ ಆರ್ ಸ್ಕ್ವೇರ್ ಇದು ಫೈ ಆರ್ ಸ್ಕ್ವೇರ್ ಅಂತ ಆಗುತ್ತ ಅಂದ್ರೆ ಇಂಟು ಸೆವೆನ್ ಇಂಟು ಸೆವೆನ್ ಅಂದ್ರೆ ಸೆವೆನ್ ಸ್ಕ್ವೇರ್ ಇದು ಎಷ್ಟಾಗುತ್ತಾ ಈ ಏಳು ಈ ಏಳು ಹೊತ್ತು ಏಳು ಎರಳೆ ಹದಿನಾಲ್ಕು ಏಳು ಎರಳೆ ಹದಿನಾಲ್ಕು ಒಂದು ಹದಿನೈದು ಚದುರ್ ಸೆಂಟಿಮೀಟರ್ ಆಗುತ್ತಾ ಇದು ನಾನು ಸಮೀಕರಣ ಒಂದ್ ಅಂತ ಕರ್ಕೋತಾ ಇದ್ದೀನಿ ಹಾಗೆ ಚೌಕದ ವಿಸ್ತೀರ್ಣ ಫೋರ್ಟೀನ್ ಇಂಟು ಫೋರ್ಟೀನ್ ಸೆಂಟಿಮೀಟರ್ ಕೊಡಲಾಗಿದೆ ಅಂದ್ರೆ ಇದು ಒನ್ ನೈಂಟಿ ಸಿಕ್ಸ್ ಚದುರ್ ಸೆಂಟಿಮೀಟರ್ ಆಗುತ್ತಾ ಇದು ಸಮೀಕರಣ ಎರಡು ಅಂತ ಕರ್ಕೊತಾ ಇದ್ದೀನಿ ಹಾಗೆ ಬಣ್ಣ ಬಳಿದ ಭಾಗದ ವಿಸ್ತೀರ್ಣ ಚೌಕದ ವಿಸ್ತೀರ್ಣದಲ್ಲಿ ನಾಲ್ಕು ವೃತ್ತಗಳ ವೃತ್ತ ಚತುರ್ಥಗಳ ವಿಸ್ತೀರ್ಣವನ್ನು ಕಳೆದಾಗ ಬಣ್ಣ ಬಳಿದ ಭಾಗದ ವಿಸ್ತೀರ್ಣ ಬರ್ತದೆ ಈಗ ಚೌಕದ ವಿಸ್ತೀರ್ಣ ನೂರ ತೊಂಬತ್ತಾರು ಮೈನಸ್ ನಾಲ್ಕು ವೃತ್ತಗಳ ವೃತ್ತ ಚತುರ್ಥಗಳ ವಿಸ್ತೀರ್ಣ ಚತುರ್ಥಕ ವಿಸ್ತೀರ್ಣ ಒಂದೂರದ ಚದರ ಸೆಂಟಿಮೀಟರ್ ಇವುಗಳನ್ನು ಒಂದರಲ್ಲಿ ಒಂದು ಕಳೆದಾಗ ಎಷ್ಟಾಗತ್ತ ನಲವತ್ತ ಎರಡು ಸೆಂಟಿಮೀಟರ್ ಆಗುತ್ತಾ ಇದು ನಮ್ಮ ಉತ್ತರ